ರೋಮನ್ ನಂಬರ್ 3 2 3 ವಾಕ್ಯಗಳಲ್ಲಿ ಉತ್ತರಿಸಿ. 1. ಅನ್ನದಾತನು ನಾಡಿಗೆ ಹೇಗೆ ಸಹಕಾರಿಯಾಗಿದ್ದಾನೆ? ಅನ್ನದಾತನು ಭೂಮಿಯನ್ನು ಹಸನು ಮಾಡಿ ಬೀಜವನ್ನು ಬಿತ್ತಿ ಗೊಬ್ಬರ ಹಾಕಿ ನೀರು ಉಣಿಸಿ ಆರೈಕೆ ಮಾಡಿ ಆಹಾರವನ್ನು ನಾಡಿಗೆ ಹಂಚುತ್ತಾನೆ. ರೈತ ಕಷ್ಟಪಟ್ಟು ದುಡಿದು ನಾಡಿನ ಜನರ ಹಸಿವನ್ನು ನೀಗುತ್ತಾನೆ. ಈ ರೀತಿ ಅನ್ನದಾತನು ನಾಡಿಗೆ ಸಹಕಾರಿಯಾಗಿದ್ದಾನೆ. 2. ರೈತನನ್ನು ಯೋಗಿ ತ್ಯಾಗಿ ಎಂದು ಏಕೆ ಕರೆಯಲಾಗುತ್ತದೆ? ರೈತನು ದೇವರಿಂದ ಗಟ್ಟಿ ದೇಹ ದೊಡ್ಡ ಮನಸ್ಸು ವರವನ್ನು ಪಡೆದಿರುವ ಕಾರಣ ರೈತನನ್ನು ಯೋಗಿ ತ್ಯಾಗಿ ಎಂದು ಕರೆಯಲಾಗುತ್ತದೆ. ರೋಮನ್ ನಂಬರ್ 4:6-7 ವಾಕ್ಯಗಳಲ್ಲಿ ಉತ್ತರಿಸಿ. 1. ರೈತನ ಜೀವನವನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ಉತ್ತರ: ರೈತನು ಹೊಲದಲ್ಲಿ ದುಡಿದು ನಾಡ ಜನರು ಬದುಕಲು ದವಸ ಧಾನ್ಯ ಬೆಳೆಯುವನು. ಎಂತಹದೇ ಸಂದರ್ಭದಲ್ಲಿ ಮಳೆ, ಗುಡುಗು, ಚಳಿ, ಬಿಸಿಲಿನ ಬೇಗೆಯಾಗಲಿ ಬೆವರು ಸುರಿಸಿ ಕಷ್ಟಗಳನ್ನು ಸಹಿಸಿಕೊಂಡು ಒಂದೇ ಸಮನೆ ದುಡಿಯುತ್ತಾನೆ. ದೇವರಿಂದ ಗಟ್ಟಿ ದೇಹ ದೊಡ್ಡ ಮನಸ್ಸು ಇಂತಹ ವರವನ್ನು ಪಡೆದು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು. ಎರಡು ಎತ್ತುಗಳ ಜೊತೆಗೂಡಿ ಹೊಲದಲ್ಲಿ ದುಡಿಯುತ್ತಾನೆ. ಇನ್ನೊಬ್ಬರ ಸಂತೋಷದಲ್ಲಿ ತನ್ನ ಸಂತೋಷ ಕಾಣುತ್ತಾನೆ. ಆದುದರಿಂದ ರೈತನ ಜೀವನ ಯೋಗ್ಯವಾದ ಜೀವನ ಎಂಬುದು ನನ್ನ ಅಭಿಪ್ರಾಯವಾಗಿದೆ. 5. ಭಾಷಾಭ್ಯಾಸ. ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಚಳಿಗಾಲ, ಮಳೆಗಾಲ, ನಡುಗಾಲ, ಬೇಸಿಗೆಗಾಲ. ಗುಂಪಿಗೆ ಸೇರದ ಪದ ನಡುಗಾಲ. ಎತ್ತು, ಎಮ್ಮೆ, ಹೋರಿ, ನಂದಿ. ಗುಂಪಿಗೆ ಸೇರದ ಪದ ಎಮ್ಮೆ. ಬೆಟ್ಟ, ಹೊಲ, ತೋಟ, ಗದ್ದೆ. ಇಲ್ಲಿ ಗುಂಪಿಗೆ ಸೇರಿದ ಪದ ಬೆಟ್ಟ. ಗೆಳೆಯ, ಸ್ನೇಹಿತ, ಮಿತ್ರ, ಶತ್ರು. ಗುಂಪಿಗೆ ಸೇರಿದ ಪದ ಶತ್ರು. ರೈತ, ಅನ್ನದಾತ, ಕೃಷಿಕ, ವ್ಯಾಪಾರಿ. ಗುಂಪಿಗೆ ಸೇರಿದ ಪದ ವ್ಯಾಪಾರಿ. ಇಲ್ಲಿ ಅಂಡರ್ಲೈನ್ ಕೂಡ ಮಾಡಬೇಕು. ಹೊಂದಿಸಿ ಬರೆಯಿರಿ. ಅ, ಅನ್ನದಾತ, ರೈತ, ಮಳೆ, ಗುಡುಗು, ಚಳಿ, ನಡುಗು, ಹಿಗ್ಗು, ಕುಗ್ಗು, ದವಸ ಧಾನ್ಯ. ಕೃಷಿ ಸಂಬಂಧಿತ 6 ಪದಗಳನ್ನು ಬರೆಯಿರಿ. ಮಾದರಿ ಎತ್ತು. ಏನೆಲ್ಲ ಬೇಕು ಕೃಷಿಗೆ? ಕೃಷಿ ಮಾಡೋದಾದರೆ ನೇಗಿಲು, ಇಳುವರಿ, ಉಳುಮೆ, ಬೆಳೆ, ರೈತ, ಕಟಾವು, ಅದೆಲ್ಲ ಕೃಷಿ ಸಂಬಂಧಿತ ಪದಗಳು. ಈ ಪ್ರಾಸ ಪದಗಳನ್ನು ಆಯ್ದು ಬರೆಯಿರಿ. ಮಾದರಿ: ದುಡಿವನು, ಬೆಳೆವನು. 1. ಸಹಿಸುತ್ತ, ದುಡಿಯುತ್ತ, ಪಡೆದನು, ತಿರುವನು, ಗೆಳೆಯರು, ನಡೆವರು. ಸ್ವಂತ ವಾಕ್ಯದಲ್ಲಿ ಬರೀ ದೊಡ್ಡ ಮನಸ್ಸು. ವಿಶ್ವೇಶ್ವರನಯ್ಯರವರನ್ನು ಅವರ ತಾಯಿ ದೊಡ್ಡ ಮನಸ್ಸು ಮಾಡಿ ಓದಿಸಿದರು. ಹಿಗ್ಗು: ಮಕ್ಕಳ ಆಟ ಪಾಠಗಳನ್ನು ಕಂಡು ಮನೆಯಲ್ಲಿ ಹಿಗ್ಗು ತುಂಬಿತ್ತು. ತ್ಯಾಗಿ: ಕರ್ಣನು ದಾನ ಮಾಡುವುದರಲ್ಲಿ ತ್ಯಾಗಿ ಎನಿಸಿಕೊಂಡಿದ್ದನು. ಬೆವರು ಸುರಿಸಿ: ರೈತನು ಬೆವರು ಸುರಿಸಿ ಬೆಳೆ ಬೆಳೆಯುತ್ತಾನೆ. ಅನ್ನದಾತ: ಅನ್ನದಾತನ ಬದುಕು ಇಂದು ಶೋಚನೀಯವಾಗಿದೆ.